ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ನಗರದ ಸಿಡಿಪಿಒ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆ ಸಹಯೋಗದಲ್ಲಿ ತ್ರಿಪದಿ ಬ್ರಹ್ಮ ಸರ್ವಜ್ಞ ಕವಿಯ ಜಯಂತ್ಯುತ್ಸವ ಕಾರ್ಯಕ್ರಮ ಜರುಗಿತು. ತಹಶೀಲ್ದಾರ್ ಎನ್ಆರ್ ಮಂಜುನಾಥ್ ಸ್ವಾಮಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಬಸವರಾಜಪ್ಪ ಶರಣರು, ಬಿಸಿಎಂ ಅಧಿಕಾರಿ ಎ ಗಾದಿಲಿಂಗಪ್ಪ, ಶಿಕ್ಷಕ ಮಲ್ಲಯ್ಯ, ಪ್ರಮುಖರಾದ ಮಲ್ಲೇಶಪ್ಪ, ಪುಲ್ಲಯ್ಯ, ನಾಗರಾಜ್, ಸಣ್ಣ ಹುಚ್ಚೇರಪ್ಪ, ಗೋವಿಂದ, ಓಬಳೇಶ್ ಸೇರಿದಂತೆ ಸಮುದಾಯದ ಪ್ರಮುಖರು ಇದ್ದರು. ತಹಸೀಲ್ದಾರ್ ಎನ್ಆರ್ ಮಂಜುನಾಥ್ ಸ್ವಾಮಿ ಮಾತನಾಡಿ, ತ್ರಿಪದಿ ಕಾವ್ಯಗಳ ಮೂಲಕ ಸಮಾಜದ ಅಂಕುಡೊಂಕು ತಿದ್ದುವುದರೊಂದಿಗೆ ಸರ್ವರಿಗೂ ಸಂಬಂಧಿಸಿದ ವಿಚಾರಧಾರೆ ಪ್ರಚುರಪಡಿಸಿದ ಸರ್ವಜ್ಞ ಕವಿ ಜ್ಞಾನ ಸಂತರು ಎಂದು ಬಣ್ಣಿಸಿದರು. ಒಂದು ಕೊಟ್ಟು ಒಂದು ಕೊಡುಗೆ ನೀಡಿರುತ್ತಾರೆ. ಬೇರೆ ದೇಶದ ಕೊಡುಗೆ ನೀಡಿದ ಅನಾದಿ ಕಾಲದ ಎಲ್ಲ ವ್ಯಕ್ತಿಗಳನ್ನ ನಾವು ಸಂಶೋಧನೆ ಮಾಡಿದ್ದೇವೆ. ಅವ್ರ ತಂದೆ ಆಗುವ ಅವ್ರು ಏನ್ ಮಾಡಿದ್ರು ಏನ್ ಲೆಕ್ಕ ಅಂತ ಹೇಳಿ, ಆದ್ರೆ ನಮ್ಮಲ್ಲೇ ಇದ್ದಂತ ಎಷ್ಟೋ ಮಹನೀಯರನ್ನ ನಾವು ಗುರುಸದ ಕಷ್ಟ ಆಗಿತ್ತು. ಇವತ್ತು ಅನುಕರಣೆಗೆ ಯಾವ್ದು ಯೋಗ್ಯ ಯಾವ್ದು ಅಯೋಗ್ಯ ಅಂತೇಳಿ ನೀವೇ ತೀರ್ಮಾನ ಮಾಡಿ. ನಿಮ್ಮ ವಯಸ್ಸಿನೊಳಗ ದುಡಿತೈತೆ ಅಂತೇಳಿ, ದುಡ್ಡು ಕೈಯಾಗ ಬರ್ತೈತೆ ಅಂತೇಳಿ ನೀವು ಸಂಜೆ ಅಂದ್ಕೊಳ್ಳಿ ಎಲ್ಲರ ಅಂಗಡಿಗೆ ಹೋಗ್ಬಿಟ್ಟಂದ್ರ ಅವು ನೋಡ್ತಾವ, ನಿರೀಕ್ಷಣೆ ಮಾಡ್ತಾವ. ನಿರೀಕ್ಷಣೆ ಮಾಡಿ ಆಮೇಲೆ ತಮ್ಮ ವಿದ್ಯೆಗೆ ಕೊಡಲಿ ಪೆಟ್ಟು ಬಿತ್ತ ಅಂತೇಳಿ ಅಳತಾವು. ಅದಕ್ಕೆ ನಿಮ್ಮಲ್ಲಿ ನಿವೇದನೆ ಮಾಡ್ಕೊಳ್ತೀನಿ, ಏನಾದ್ರೂ ದುಷ್ಟಗಳಿದ್ರೆ ಈ ಸರ್ವಜ್ಞ ಜಯಂತಿ ಆಚರಿಸಿದಕ್ಕ ನಿಮ್ಮೊಂದು ತ್ಯಾಗ ಏನಾಗಬೇಕು ಅಂದ್ರ ಇವತ್ತು ತಿಳಿದಾದ ಎಲ್ಲಿಯವರೆಗೆ ಏನೋ ಮಾಡಿಬಿಡ್ತೀರಿ. ಎಲ್ಲರಿಗೂ ನಮಸ್ಕಾರ. ವಿಶ್ವವಿದ್ಯಾಲಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಲಿಂಕ್ ಶೇರ್ ಮಾಡಿ.